ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿದ ವಾರ್ಡ್ ಇದ್ದರೆ ಅದು ವಂಗಸಂದ್ರ ವಾರ್ಡ್. ಸುಮಾರು 40 ಕೋಟಿ ವೆಚ್ಚದಲ್ಲಿ ಹಲವು ಕಾಮಗಾರಿಗೆ ಶಾಸಕ ಸತೀಶ್ ಶೆಟ್ಟಿ ಚಾಲನೆ ನೀಡಿದರು. ಉಪಮಹಾಪೌರರಾದ ರಾಮಮೋಹನ್ ರಾಜು, ಕಾರ್ಪೊರೇಟರ್ ಭಾರತಿ ರಾಮಚಂದ್ರ ಅವರು, ಹಲವು ಮುಖಂಡರು ಭಾಗವಹಿಸಿದರು. ನಮ್ಮ ವಂಗಸಂದ್ರ ವಾರ್ಡಲ್ಲಿ ಏನು ಸ್ವಲ್ಪ ಉಳಿಕೆಯಿರುವಂಥ ಎಲ್ಲ ಕೆಲಸಗಳನ್ನು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಭಾರತಿ ರಾಮಚಂದ್ರ ಅವರು, ಡೆಪ್ಟಿ ಮೇಯರ್ ಆದಂಥ ಮೋಹನ್ ರಾಜು ಅವರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮೆಲ್ಲ ಗ್ರಾಮಸ್ಥರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ಕಳೆದ 10 ವರ್ಷದಿಂದ ನಡೆದಿದೆ. ಆದರೂ ಕೂಡ ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದ್ದು, ಅನುದಾನ ಕೊರತೆ ನಮಗೆ 4-5 ವರ್ಷದಿಂದ ಆಗಿತ್ತು. ಈಗ ಅದು ನಮ್ಮ ಯಡಿಯೂರಪ್ಪನವರ ಸರ್ಕಾರ ಮತ್ತು ನಮ್ಮದೇ BBMP ಬಂದಿದ್ದರಿಂದ ಒಂದಷ್ಟು ಕೆಲಸಗಳು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ವರ್ಷದಲ್ಲಿ ಬಂದಿರುವಂಥ ಅನುದಾನದಲ್ಲಿ ಯಾವುದೇ ಒಂದು ಕೆಲಸ ಕೂಡ ಬಾಕಿ ಇಲ್ಲದೆ ಅಷ್ಟು ಕೆಲಸಗಳನ್ನು ಪೂರ್ತಿ ಮಾಡುವಂಥ ಕೆಲಸವನ್ನು ನಾವು 4-5 ತಿಂಗಳಲ್ಲಿ ಮಾಡ್ತೇವೆ. ಮತ್ತು ಸ್ಟಾರ್ ಮೋಟರ್ ಟ್ರೈನ್ಸ್ ಇರ್ಬೋದು, ಮತ್ತು ಸ್ಮಶಾನಗಳ ಅಭಿವೃದ್ಧಿ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ, ಪಾರ್ಕ್ ಅಭಿವೃದ್ಧಿ, ಮತ್ತು ಬೇಗೂರು ರಸ್ತೆ ಅದು ಕೂಡ ಅಗಲೀಕರಣ ಮಾಡೋವಂಥದ್ದು, ಇವೆಲ್ಲ ಯೋಜನೆಗಳನ್ನು ನಾವು ಕೈಗೆತ್ಕೊಂಡಿದ್ದೇವೆ. ಬೇಗೂರು ರಸ್ತೆ ಅಭಿವೃದ್ಧಿಗೆ ಸುಮಾರು 50 ಕೋಟಿ ರೂಪಾಯಿ ಅನುದಾನವನ್ನು ಈಗಾಗಲೇ ನಾವು ಅದು ನೀಡಿದ್ದೇವೆ. ಡಬಲ್ ರೋಡ್ ಆಗಬೇಕದು, ಮತ್ತು ಅಲ್ಲಿ ಬಿಟ್ಕೊಟ್ಟಂಥ ಜನಕ್ಕೂ ಕೂಡ ಡಬಲ್ TDR ಕೊಡೋವಂಥದ್ದು, ಮತ್ತು ಆ TDR ಕೊಟ್ಟಾದಮೇಲೆ ಅದನ್ನು ವಾಪಸ್ಸು ಬ್ಯಾಂಕಿಗೆ ಕೊಟ್ಟರೆ ದುಡ್ಡು ಕೊಡೋ ರೀತಿಯಲ್ಲಿ ವ್ಯವಸ್ಥೆ, ಇಷ್ಟನ್ನು ಕೂಡ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಕಾಮಗಾರಿಗಳು ಉದ್ಘಾಟನೆ ಸಮಾರಂಭ ಸುಮಾರು 25-30 ಕೋಟಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರ ಅನುದಾನದ ಅಡಿಯಲ್ಲಿ ಕೆಲಸಗಳು ಪ್ರಾರಂಭ ಮಾಡಿದ್ದೀವಿ. ಏನು ಕೆಲವೊಂದು ಸ್ಮಶಾನ ರೋಡ್ ಇರ್ಬೋದು, ರಾಜಕಾಲುವೆಗಳಿರ್ಬೋದು, ಮತ್ತು ಕೆಲವು ಪಾರ್ಕ್ ಇರ್ಬೋದು, ಎಲ್ಲ ಅಭಿವೃದ್ಧಿಗೂ ಈಗಾಗಲೇ ಮೊದಲಿಂದಲೂ ಶಾಸಕರು ಈಗಾಗಲೇ 3ನೇ ಬಾರಿ ಶಾಸಕರಾಗಿದ್ದಾರೆ, ಮೊದಲಿಂದಲೂ ಅಭಿವೃದ್ಧಿ ಮಾಡ್ತಲೇ ಬಂದಿದ್ದಾರೆ. ಆದರೆ ಆವಾಗಿನ ಜನಸಂಖ್ಯೆಗೂ ಈಗ ಜನಸಂಖ್ಯೆಗೂ ತುಂಬ ವ್ಯತ್ಯಾಸ ಇದೆ. ಈಗ ನಮ್ಮ ವಾರ್ಡಲ್ಲಿ ಹೆಚ್ಚು ಕಮ್ಮಿ 70,000 ಜನಸಂಖ್ಯೆ ಇದೆ. ಅದಕ್ಕೆ ಅನುದಾನ ಇಷ್ಟು ದಿವಸ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ನಮ್ಗೆ ಅನುದಾನ ಕೊಟ್ಟಿಲ್ಲ. ನಮ್ಮ ವಾರ್ಡ್ಗಳು ಬರೀ 3.5 ಲಕ್ಷ ಕೋಟಿ ಕೊಡೋರು, 3.5 ಕೋಟಿ ಹೆಚ್ಚು ಕಮ್ಮಿ 450 ಸ್ಕ್ವೇರ್ ಇದಿದೆ, ರೋಡ್ಸ್ ಇದೆ, ಅಡ್ಡ ರಸ್ತೆಗಳೆಲ್ಲ. ಏನು ಮಾಡೋಕ್ಕಾಗುತ್ತೆ ಈ ಸಾರಿ ನಮ್ಮ BJP ಸರ್ಕಾರ ಬಂದಿರೋದ್ರಿಂದ ಯಡಿಯೂರಪ್ಪಜಿ ಅವರ ಒಂದು ಸಹಾಯದಲ್ಲಿ ನಮ್ಮ ಶಾಸಕರ ಅನುದಾನದಲ್ಲಿ ಒಂದು 25-30 ಕೋಟಿ ಅನುದಾನ, ಹಾಗೆ BBMP ವತಿಯಿಂದ ಒಂದು 10-13 ಕೋಟಿ ಅದೊಂದು ಅಂದರೆ ಒಂದು 40-45 ಕೋಟಿ ಅನುದಾನದಲ್ಲಿ ಇಡೀ ನಮ್ಮ 189 ವಾರ್ಡ್ ಹುಂಗಸಂದ್ರ ಗ್ರಾಮ ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ಇದಾಗಿದೆ, ಆಸೆ ಇತ್ತು, ಅದು ನೆರವೇರ್ತಾ ಇದೆ. ಹಾಗೆ ಈ ಕಳೆದ ಬಾರಿ ಕಾಂಗ್ರೆಸ್ BBMP ಇರೋವಾಗ ನಮಗೆ ಒಂಟಿ ಮನೆಗಳ ಇದ್ರ ಬಗ್ಗೆ ಆದ್ಯತೆ ಕೊಡಲೇ ಇಲ್ಲ. ಸುಮಾರು ಒಂದು 3 ವರ್ಷದಿಂದ ಸುಮಾರು ಒಂದು 40-50 ಮನೆಗಳು, ಒಂದು SC/ST ಆಗ್ಬೋದು, OBC ಆಗ್ಬೋದು, ಯಾವುದೂ ಮನೆಗಳ ಬಗ್ಗೆ ಅನುದಾನ ಕೊಟ್ಟಿರಲಿಲ್ಲ. ಬಡವರೆಲ್ಲ ನಾವು ಕೊಡ್ತೀವಿ ಅಂತೇಳಿ ಎಲ್ಲ ಮನೆಗಳು ಹೊಡೆದು ಪಾಪ ಬೀದಿಲಿ ನಿಂತಿದ್ರು. ಇವತ್ತು ನಮ್ಮ ಶಾಸಕರು ಒಂದು ದೊಡ್ಡ ಮನಸ್ಸು ಮಾಡಿ ಎಲ್ಲರಿಗೂ ಎಲ್ಲ ಪ್ರತಿಯೊಬ್ಬರಿಗೂ ಏನು ಎಷ್ಟು ಜನ ಮನೆಗಳಿಗೆ ಕಟ್ಕೊಳ್ಳೋಕ್ಕೆ ಅಂತ ಎಲ್ಲ ಮನೆ ಪತ್ರಗಳು ಕೊಟ್ಟಿದ್ರು, ಎಲ್ಲರಿಗೂ ಈಕ್ವಲ್ ಆಗಿ ಎಲ್ಲರಿಗೂ ಕೊಡಿ ಅಂತೇಳಿ SC/ST 30 ಮನೆ, ಮತ್ತು OBC ಒಂದು 25-30 ಮನೆ ಈ ಥರ ಎಲ್ಲ ಅನುದಾನ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳಲೇಬೇಕು, ಯಾಕೆಂದರೆ ನಮ್ಮ ಫಸ್ಟು ಯಾರು ರೋಡ್ ಆಗುತ್ತೆ ಎಲ್ಲ ಆಗುತ್ತೆ, ಮನೆ ಕಟ್ಟೋದು ಅನ್ನೋದು ತುಂಬ ಒಬ್ಬ ಮನುಷ್ಯನ ಆಸೆ, ಅದು ಅವ್ರು ಬಡವ್ರಿಗೆ ಆಗಲ್ಲ ಅಂಥದ್ದು. ಏನೋ ಒಂದು BBMP 5 ಲಕ್ಷ ಕೊಡ್ತಾರೆ ಅಂತ ನಾವು ಹೇಳಿರ್ತೀವಿ, ಆ ಅನುದಾನನ ಇವರು ಕಡಿತ ಮಾಡಿಬಿಟ್ಟು ಕಾಂಗ್ರೆಸ್ ಅವರು ಇವತ್ತು ನಮ್ಮನ್ನೆಲ್ಲ ನಮ್ಮ ವಾರ್ಡಲ್ಲಿರೋ ಜನಗಳನ್ನ ಬೀದಿ ನಿಲ್ಲಿಸ್ಬಿಟ್ಟಿದ್ರು. ಇವತ್ತು ನಮ್ಮ ಶಾಸಕರ ಅನುದಾನದಿಂದ ಇವತ್ತು ನಮಗೆ ತುಂಬ ಸಂತೋಷ ಆಗ್ತಿದೆ, ನಮ್ಮ ಜನಗಳು ತುಂಬ ಖುಷಿಯಾಗಿದ್ದಾರೆ.